ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ತಲೆನೋವು. ತಲೆನೋವು ಅಂದರೆ ಯಾವ ಥರ ಇರುತ್ತೆ, ಎದಕ್ಕೆ ಬರುತ್ತೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಮಗೆ ಸ್ವಲ್ಪ ಶೀತ ಆದಾಗೂ ತಲೆನೋವು ಬರುತ್ತೆ, ಮತ್ತು ಹೆಚ್ಚಿಗೆ ಊಟ ಮಾಡಿ ಯಾವುದೋ ಟೆನ್ಷನ್ ತೊಗೊಂಡೋಗು ತಲೆ ನೋವು ಬರುತ್ತೆ. ಅದು ಬಿ ಪಿ ಆಗಿ ಥರ ಆಗಿ ಬಿ ಪಿದ ಮುಂದಿನ ಹೇಳ್ತೀನಿ ನಾನು. ತಲೆನೋವು ಬರುತ್ತೆ, ಅಥವಾ ನಾವು ಊಟ ಮಾಡಲಾರ್ದ ಉಪವಾಸ ಇರ್ತೀವಿ, ಚಿಂತೆ ಮಾಡಿ ಚಿಂತೆ ಮಾಡಿ ಚಿಂತೆ ಮಾಡಿ ಅದರಲ್ಲಿಂದ ತಲೆನೋವು ಬರುತ್ತೆ. ಅಥವಾ ನಾವು ಬರೀ ಕಂಪ್ಯೂಟರ್ ನೋಡಿ 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 ತಲೆನೋವು ಬರುತ್ತೆ. ಟಿ ವಿ ನೋಡಿ ತಲೆನೋವು ಬರುತ್ತೆ. ಮಾತಾಡದೆ ಮಾತಾಡ್ತಾ ಇರ್ತೀವಿ, ಮಾತಾಡದೆ ಮಾತಾಡ್ತಾ ಇರ್ತೀವಿ, ಸುಮ್ಮನೆ ಯಾವುದೋ ಬೇಡವಾಗಿರೋ ವಿಷಯನೆಲ್ಲ ಮಾತಾಡ್ತಾ ಇರ್ತೀವಿ, ಅದರಲ್ಲಿಂದ ತಲೆನೋವು ಬರುತ್ತೆ. ಅಥವಾ ಇಲ್ಲಾದರೂ ನಾವು ನಡೆದಾಡಬೇಕಾದ್ರೆ ಒಂದು ಗೋಡೆ ಟಚ್ ಆದಾಗ ಇಲ್ಲಿ ನರಗಳಲ್ಲಿ ಸ್ವಲ್ಪ ಹಿಂಗ ಇದಾದಾಗ ಏಟು ಬಿದ್ದಾಗ ಬ್ಲಡ್ ಅಂದರೆ ರಗತ ಎಪ್ಪಗಟ್ಟಿದಾಗ ನಮಗೆ ತಲೆನೋವು ಬರುವ ಸಂಭವ ಅದಕ್ಕೂ ಜಾಸ್ತಿ ಇರುತ್ತೆ. ಅರ್ಧ ತಲೆನೋವು, ಪೂರ ತಲೆನೋವು, ಮಯಗ್ರಾನ್. ಈ ಮಯಗ್ರಾನ್ ಅಂದರೆ ಹೆಂಗಿರುತ್ತೆ ಅಂದರೆ ಒಂದು ಸೈಡ್ ಇರುತ್ತೆ, ಒಬ್ರಿಗಿಲ್ಲಿ 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 ನಾನಾ ಥರ ಇರುತ್ತೆ. ಅರ್ಧ ಬರೋದಕ್ಕೆ ಅರ್ಧ ಮಯಗ್ರಾನ್ ಅನ್ನೋದು, ಪೂರ ಬರೋದಕ್ಕೆ ಪೂರ ತಲೆನೋವು ಅಂತ ಹೇಳ್ತೀವಿ ನಾವು. ಒಬ್ರಿಗೆ ಉಷ್ಣದಿಂದ, ಒಬ್ರಿಗೆ ಶೀತದಿಂದ, ಒಬ್ರಿಗೆ ಟೆನ್ಷನ್ಲಿಂದ, ಒಬ್ರಿಗೆ ಚಿಂತೆಯಿಂದ, ಒಬ್ರು ಉಣ್ಲಾರ್ದ ಇರ್ತಾರಲ್ಲ ಅದಕ್ಕೋಸ್ಕರನೂ ಬರುತ್ತೆ. ಈಗ ನಾವು ಇನ್ನೊಂದು ಥರ ತಲೆನೋವು ಇರುತ್ತೆ, ಅವ್ರ ಆರೋಗ್ಯ ಚೆನ್ನಾಗಿರ್ತಾರೆ, ಅವ್ರು ಫಸ್ಟ್ ಕ್ಲಾಸ್ ಆಗಿರ್ತಾರೆ, ಅವ್ರಿಗೆ ಯಾವುದೂ ರೋಗನೇ ಇರಲ್ಲ. ಸೂರ್ಯ ಹುಟ್ಟುತ್ತಾನಲ್ಲ, ಆ ಸೂರ್ಯ ಹುಟ್ಟಿ ಮೇಲೆ ಬಂದಂಗೆ ಮೇಲೆ ಬಂದಂಗೆ 8 ಗಂಟೆ 9 ಗಂಟೆ 10 ಗಂಟೆ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಬರ್ತೇ ಇರಲಿರುತ್ತೆ. ಅವ್ರಿಗೆ ಯಾರಾದರೂ ಹೋಗಿ ಮಾತಾಡಿಸಿದ್ರೆ ಇವ್ರಿಗೋಗಿ ಯಾರು ಮಾತಾಡ್ಸ್ತಾರೋ ಅವ್ರಿಗೆ ಹೊಡೆದು ಬಿಡೋಮ್ ಅನ್ನೋಷ್ಟು ಶಕ್ತಿ, ಅಷ್ಟು ಸುಟ್ಟು ಕೋಪ ಅವ್ರಿಗೆ ಬರುತ್ತೆ. ಇದಕ್ಕೆ ಅರ್ಧ ತಲೆನೋವು ಅಂತ ನಾವು ಹೇಳ್ತೀವಿ, ಹರೆಯ ತಲೆನೋವು ಅಂತಲೂ ಹೇಳ್ತೀವಿ ಇದಕ್ಕೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಮನೆಯಲ್ಲಿ ಸಿಗುವಂಥ ಗಿಡ ವಸ್ತುಗಳು, ನಮ್ಮ ಮನೆ ಮುಂದೆ ಅಥವಾ ನಮ್ಮ ಮನೆಯಿಂದ ಎಲ್ಲ ಹೊಲಗಳಲ್ಲಿ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆಯುವಂಥ ಇವೆಲ್ಲ ಆದಿ ಬೀದಿಗಳಲ್ಲಿ ಸಿಗುವಂಥ ವಸ್ತು ನಮ್ಮ ಕಾಲಲ್ಲೇ ಇದಾವೆ ಗುರು. ನಮ್ಮ ತೋಟದಲ್ಲಿ ಅಂದರೆ ನಾವು ನಂಬಿಕೆ ಆಗಲ್ಲವಲ್ಲ. 1000 ರೂಪಾಯಿ ನನ್ನ ಸ್ನೇಹಿತರೊಬ್ಬರು ಎಲ್ಲೆಲ್ಲಿ ಬೆಂಗಳೂರೆಲ್ಲ ತೋರಿಸಿದ್ರಂತೆ, ಅವ್ರಿಗೆಲ್ಲಿ ಗುಣ ಆಗಲಿಲ್ಲಂತೆ. ಅವ್ರು ಹೇಳ್ತಾ ಇದ್ದಾರೆ, ಒಂದು ದಿವಸ ಫೋನ್ ಮಾಡಿದ್ದೆ ನಾನು ಸುಮ್ಮನೆ ಅವ್ರಿಗೆ, ಎಲ್ಲಿದ್ದೀರಿ ಅಂತ ಕೇಳಿದೆ. ಬೆಂಗಳೂರು ಆಸ್ಪತ್ರೆಲ್ಲ ಮುಗಿದೋಯ್ತು, ನಾನು ಚನ್ನಪಟ್ಟಣದಾಗಿದ್ದೀನಿ ಅಂತ ಹೇಳಿದ್ರು. ನನಗೆ ಯಾವತ್ತು ಹೇಳಿದ್ರೆ ನಾನೇ ಅದನ್ನು ಕ್ಲಿಯರ್ ಮಾಡಿಬಿಡ್ತಿದ್ದೆ, ಅಟ್ಲೀಸ್ಟ್ ಒಂದು ಸಲ ಪರೀಕ್ಷೆ ಮಾಡಿ ನೋಡ್ತಿದ್ದೆ ನಾನು ಅಂತ ಹೇಳಿದೆ ಅವ್ರಿಗೆ. ಹೌದಾ, ಹೆಂಗೆ ಅಂದರು. ಅದೇ ಥರ ಸೊಪ್ಪು ರಸ ನಮ್ಮಲ್ಲಿರೋಂಥ ಕಸದಿಂದ ರಸವನ್ನು ಮಾಡಿ ಮೂಗಿಗೆ ಅಥವಾ ಕಿವಿಗಳಲ್ಲಿ ಹಾಕಿದರೆ ಈ ಮಯಗ್ರಾನ್ ಹೋಗುತ್ತೆ ಅಂತ ಅವ್ರಿಗೆ ನಾನು ಹೇಳಿದೆ. ಓಹೋ, ಅವರು ಅದೇ ಹಾಕಿದ್ದಾರೆ ಅಂತೇಳ್ಬಿಟ್ಟು ಅವ್ರು ಅವಾಗ ಖುಷಿಪಟ್ಟರು. ಅವರು ಮಯಗ್ರಾನು ಯಾರೋ ಒಂದು ಚನ್ನಪಟ್ಟಣದಾಗ ಒಬ್ಬ ನಾಟಿ ವೈದ್ಯರ ಬಳಿ ಹೋಗಿ, ಪಾರಂಪರಿಕ ವೈದ್ಯರು ಅವರು ಸ್ವಾರ್ಥವಿಲ್ಲದೆ ಉಳಿಸ್ಕೊಂಬಂದಿದ್ದಾರೆ ನಮ್ಮ ಪ್ರಾಚೀನ ಕಾಲದ ದೇಶದ ಋಷಿಮುನಿಗಳು ಹಾಕಿಕೊಟ್ಟಂಥ ಔಷಧಗಳನ್ನು, ಪ್ರಕೃತಿಯಲ್ಲಿ ಬಂದಂಥ ಔಷಧನ ಅವರು ನಮ್ಮ ದೇಶದ ಅಭಿಮಾನಕ್ಕೋಸ್ಕರ ಅವರ ಒಂದು ರೋಗಿ ಒಳ್ಳಾಡಿ ನಳ್ಳಾಡಿ ಸಾಯ್ತಾ ಇದ್ದಾನಲ್ಲ, ಇವನಿಗೆ ನಾನು ಒಂದು ಸೇವೆ ಮಾಡಿದ್ರೆ ಭಗವಂತ ಆ ಬಸವಣ್ಣ ನನಗಿನ್ನೂ ಶಕ್ತಿ ಕೊಡ್ತಾನೆ, ಆ ಬಸವಣ್ಣ ನನಗಿನ್ನೂ ವಿದ್ಯೆ ಕೊಡ್ತಾನೆ, ಆ ಬಸವಣ್ಣ ನನಗಿನ್ನ ಬಹಳ ಬುದ್ಧಿ ವಿದ್ಯೆ ಜ್ಞಾನ ಕೊಡಲಿ, ನಾಳೆ ನನಗಾಗಿಲ್ಲ ಅಂದರೆ ನನ್ನ ಮಕ್ಕಳಿಗಾದರೂ ಕೊಡಲಿ ಅಂತೇಳ್ಬಿಟ್ಟು ಈ ಪಾರಂಪರಿಕ ವೈದ್ಯರು ಸ್ವಾರ್ಥವಿಲ್ಲದೆ ಸೇವೆ ಮಾಡ್ತಾ ಇದ್ದಾರೆ ಸ್ವಾಮಿ. ಇವತ್ತು ಹಳ್ಳಿಗೆ ಹೋಗಿ ನೋಡಿ ನೀವು, ಪ್ರತಿಯೊಂದು ಹಳ್ಳಿಗೆ ಕರ್ನಾಟಕದಲ್ಲಿ 40-50 ಸಾವಿರ ಪಾರಂಪರಿಕ ವೈದ್ಯರು ಇದ್ದಾರೆ. ಆ ವೈದ್ಯರಿಗೆ ಆ ಸೌಲಭ್ಯಗಳು ನಮ್ಮ ಸರ್ಕಾರ ಇನ್ನೂ ಕೊಟ್ಟಿಲ್ಲ. ಜಾನಪದ ಗೀತೆ ಕೊಟ್ಟಿದ್ದಾರೆ, ಕಲೆ ಕೊಟ್ಟಿದ್ದಾರೆ, ಸಂಗೀತ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಕೊಟ್ಟಿದ್ದಾರೆ, ನಮ್ಮ ಪಾರಂಪರಿಕ ವೈದ್ಯರಿಗೆ ಕೊಟ್ಟಿಲ್ಲ. ಅದು ಕಾಲ ಇವತ್ತಿಲ್ಲ ನಾಳೆ ಕೂಡಿ ಬರುತ್ತೆ. ಈ ನಾವು ಮಯಗ್ರಾನ್ ಹೇಳಿದ್ನಲ್ವಾ, ಮಯಗ್ರಾನಿಗೆ ಏನಪ್ಪ ಅಂದ್ರೆ ನಮ್ಮ ತೋಟಗಳಲ್ಲಿ ಬೆಳೀತೆ ನೋಡಿ ಅಗಸೆ ಮರ. ಅಗಸೆ ಅಂದರೆ ಇಷ್ಟೊಂದು ಅಗಸೆ ಬೇರೆ ಇರುತ್ತೆ, ಜಮೀನಲ್ಲಿ ಹಾಕಿ ಬೆಳೆಸ್ತಾರಲ್ಲ ಚಿಕ್ಕದಿರುತ್ತೆ ಅಗಸೆ, 1-2 ಫೀಟ್ ಎತ್ತರ ಬರುತ್ತೆ, ಆ ಅಗಸೆ ಬೇರೆ. ಅಗಸೆ ಮರ ಅಂದರೆ ಎಲೆ ಬಳ್ಳೆ ತೋಟದಲ್ಲಿ ಹಾಕಿರ್ತಾರೆ, ಅದು ನುಗ್ಗೆ ತಪ್ಪಲ ನುಗ್ಗೆ ಸೊಪ್ಪಿನ ರೀತಿಯಲ್ಲಿರುತ್ತೆ, ಎಲೆ ಕಾಯಿನ ನುಗ್ಗೆ ಥರನೇ ಇರುತ್ತೆ. ಪ್ರತಿಯೊಂದು ಎಲೆ ಬಳ್ಳಿ ತೋಟ ಎಲ್ಲಿ ಹಾಕಿದ್ದಾರೆ ಆ ಎಲೆ ಬಳ್ಳಿ ತೋಟದಲ್ಲಿ ಈ ಅಗಸೆ ಮರ ಇದ್ದೇ ಇರುತ್ತದೆ. ಅದು ಬೆಳ್ಳಗೆ ಹೂವು ಗರಡನ ಮೂಗಿದ್ದಂಗೆ ಇರುತ್ತೆ, ಬಿಳಿ ಹೂವು ಇರುತ್ತೆ, ಕೆಲವು ಕೆಂಪು ಹೂವು ಇರುತ್ತೆ. ಆ ಹೂವು ಸುಮ್ಮನೆ 2 ಹೂವು ಕಿತ್ಕೊಂಡು ಹಿಂಗೆ ರಸ ಮಾಡಿ ನಮಗೆ ಮೂಗಿಗೆ 3 ಏನೇ ಹಾಕ್ಬಿಟ್ರೆ, 1-2 ದಿವಸ ಕಂಟಿನ್ಯೂ ಹಾಕ್ಬಿಟ್ರೆ ಖಾಲಿ ಹೊಟ್ಟೆಯಲ್ಲೇ
ಊಟ ಮಾಡಬಾರದು, ಅದು ಹಾಕಿದ್ರೇನು ಕ್ಲಿಯರ್ ಆಗುತ್ತೆ. ಅಯ್ಯೋ ಆ ಹೂವು ಎಲ್ಲಿ ತರೋಕ್ಕಾಗುತ್ತೆ ಸ್ವಾಮಿ, ಹೂವು ಸಿಗೋದೇ ಇಲ್ಲ. ಬೇಡ ಬಿಡಿ, ಅದೇ ಸೊಪ್ಪು ತಗೊಳ್ರಿ. ಅದೇ ಸೊಪ್ಪಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಆ ಸೊಪ್ಪು ಮತ್ತು ಅದರ ಜೊತೆ ಅಣ್ಣ ತಮ್ಮ ಇದು ನುಗ್ಗೆ ಸೊಪ್ಪು, ಈ ನಾನು ಹೇಳಿದಂಥ ಅಗಸೆ ಮರ, ಇದು ಎರಡೂ ಅಣ್ಣ ತಮ್ಮ ಇದ್ದಂಗೆ. ಈ ಎರಡು ಸೊಪ್ಪನ್ನ ಸಣ್ಣಗೆ ಹರಿದು ಒಂದು ಅದಕ್ಕೆ ಎಷ್ಟಪ್ಪ ಒಂದು 50 ಗ್ರಾಮು 50 ml ರಸ ಬರೋಂಗೆ ನಾವು ಹರಿಬೇಕು. ಇದು ಒಂದು 25 ml ರಸ, ಅದು ಒಂದು 25 ml ರಸನ ಹರಿದು ಒಂದು ಬಾಟ್ಲಿಗೆ ಹಾಕಿ ಸ್ವೀಕರಣೆ ಮಾಡಿಟ್ಟು ಆ ಬಾಟ್ಲಿಗೆ ನಾವು ಅದ್ರ ಜೊತೇಲಿ ಏನು ಮಾಡಬೇಕಂದ್ರೆ ಒಬ್ಬರಿಗೆ 10 ಕಾಳು ಮೆಣಸು 10 ಕಾಳು ಮೆಣಸು 1 ಬಳ್ಳುಳ್ಳಿ 3 ಇದನ್ನು ಸಣ್ಣಗೆ ಹರಿದು ಅದೇ ರಸದಲ್ಲಿ ಹಾಕಬೇಕು. ಚೆನ್ನಾಗಿ ಹರಿದು ಆ ರಸದಲ್ಲಿ ಹಾಕಿ ಫಿಲ್ಟ್ರ್ ಮಾಡಬೇಕು, ಬಟ್ಟೆಗೆ ಹಾಕಿ ಹಿಂಡಬೇಕು, ಚೆನ್ನಾಗಿ ಅರಿಬೇಕು ಅದು. ಯಾಕಂದ್ರೆ ಆ ಮೆಣಸಿನ ಕಾಳಿನಲ್ಲಿರೋಂಥ ಶಕ್ತಿ ಅದರಲ್ಲಿ ಬಿಡಬೇಕು, ಬೆಳ್ಳುಳ್ಳಿಯಲ್ಲಿರೋಂಥ ಶಕ್ತಿ ಅದರೊಳಗಡೆ ಬಿಡಬೇಕು. ಆವಾಗ ಬಿಟ್ಟಾಗ ಅದು ರಸದ ಔಷಧ ಆಗುತ್ತೆ. ಆ ರಸದ ಔಷಧ ಆದಾಗ ನಾವು ಹೆಂಗೆ ಬಿಡಬೇಕಂದ್ರೆ ಒಂದು ಪೇಷೆಂಟಿಗೆ ನಾವು ಅರ್ಧ ಭಾಗ ಈ ಭಾಗ ಇದ್ದಾಗ ನಮ್ಮದೊಂಥರ ಉರುಟ, ಈ ಭಾಗ ಇದ್ದಾಗ ನೆನಪಿರಲಿ ಪ್ರಿಯ ವೀಕ್ಷಕರೇ, ಈ ಭಾಗ ಇದ್ದಾಗ ನಾವು ಈ ಭಾಗ ಹಾಕಬೇಕು ಕಿವಿಗೆ, ಖಾಲಿ ಹೊಟ್ಟೆಲೆ ಊಟ ಮಾಡಬಾರದು, ನೀರು ಕುಡಿಯಬಾರದು, ನೀರು ಕುಡಿದ್ರೆ ನಡೀತೆ ಊಟ ಮಾಡಬಾರದು, ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 3 ರನಿ ಹಾಕಿಬಿಡಿ. ಈ ಥರ 3 ರನಿ ಈ ಕಿವಿಗೆ ಹಾಕಿ, ಈ ಕಿವಿಯಿಂದ 3 ದಿವಸ ಆದಮೇಲೆ ನೆಕ್ಸ್ಟ್ ಈ ಕಿವಿಗೆ ಒಂದು 3 ದಿವಸ ಹಾಕಿ, ಇಷ್ಟಕ್ಕೂ ನಿಮಗೆ ಕಡಿಮೆ ಆಗಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಕಡಿಮೆ ಆಗುತ್ತೆ, ಆಕಸ್ಮಿತ ಆಗಿಲ್ಲ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನಾವು 6 ದಿವಸ ಏನು ಮಾಡಬೇಕಂದ್ರೆ ಈ ಮೂಗಿಗೆ 3 ರನಿ ಈ ಮೂಗಿಗೆ 3 ರನಿ ಹಾಕಬೇಕು. ಆ ರಸ ಕಣ್ಣಿಗೆ ಬೀಳಲಾರ್ದಂಗೆ ಕರ್ಚಿಪ್ಪನ್ನು ಮುಚ್ಚಿ ಕಣ್ಣಿಗೆ ಮಾಡಿ ಪೇಷಂಟ್ ನಿಂಗೆ ಕುಂದಿರಿಸಿ ಅವಾಗ ನಾವು ಮೂಗಿಗೆ 3 ರನಿ ಹಾಕಬೇಕು. ಸ್ವಲ್ಪ ತಕ್ಷಣವೇ 1 ನಿಮಿಷ ಉರಿತದದು, ಗಾಬರಿ ಆಗೋಂಥದ್ದು ಏನಿಲ್ಲ. ಇದನ್ನು ಆಯುರ್ವೇದಿಕ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ನಶಕರ್ಮ ಅಂತ ಹೇಳ್ತಾರೆ. ಆ ನಶಕರ್ಮದಿಂದ ನಮಗೆ ಯಾವುದೂ ಅಪಾಯ ಆಗಲ್ಲ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. 1 ನಿಮಿಷ ಉರಿತದ, ಆಮೇಲೆ ಅದು ಅಷ್ಟಕ್ಕಷ್ಟೇ ಕಮ್ಮಿ ಆಗಿಬಿಡುತ್ತೆ. ಇದನ್ನು ಪಾರಂಪರಿಕ ವೈದ್ಯರು 100 ವರ್ಷಗಳಿಂದ ಹಿರಿಯರು ನಮ್ಮ ತಂದೆ ಮಾಡ್ತಾಯಿದ್ರು, ನಾನು ನೋಡ್ತಾ ಇದ್ದೆ, ಏನಪ್ಪ ಇದು ಇಷ್ಟು ಜಲ್ದಿ ಹೋಗ್ಬಿಡ್ತಿತ್ತಲ್ಲ ಅನ್ನೋದು. ಆದರೆ ಕೆಲವು ಜನಕ್ಕೆ ಮೊನ್ನೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ಬರು ಕೂಡಲ ಸಂಗಮಲ್ಲಿಂದ ಬಂದಿದ್ದರು ಸ್ಟೂಡೆಂಟು, ಅವನಿಗೆ ಓದೋಕ್ಕೆ ಆಗ್ತಾಯಿದ್ದಿಲ್ಲ, ಅವನಿಗೆ ಕಣ್ಣು ನೋವು ಅನ್ನೋದು, ತಲೆ ನೋವು ಅನ್ನೋದು, ನಾನು ಕಾಲೇಜಿಗೆ ಹೋಗಲ್ಲ, ನಾನು ಏನು ಮಾಡಿದ್ರು ಹೋಗಲ್ಲ, ನೀವು 1000 ಕೊಟ್ಟರು ಹೋಗಲ್ಲ, ನಾನು 1,00,000 ಕೊಟ್ಟರು ಹೋಗಲ್ಲ, ನನಗೆ ತಲೆನೋವು ಅನ್ಕರು ಇಪ್ಪುರುತ್ತಿದೆ, ನನಗೆ ಬಿಜಾಪುರ ತೋರಿಸಿದ್ದೀನಿ, ಬಾಗಲಕೋಟೆ ತೋರಿಸಿದ್ದೀನಿ, ಎಲ್ಲಿ ನನಗೆ ಗುಣ ಆಗಿಲ್ಲ ಅಂತೇಳ್ಬಿಟ್ಟು ತಂದೆ ತಾಯಿಗೆ ಒತ್ತಾಯ ಮಾಡಿ ಅವನಿಗೆ ಜಗಳ ಮಾಡ್ತಾಯಿದ್ದ. ಅದಕ್ಕೆ ಉದಾಹರಣೆ ನಾನೇನು ಮಾಡಿದೆ, ನಮ್ಮ ಮನೆಗೆ ಬಾ ಅಂತೇಳಿ ಕರೆಸಿ ಅವ್ರಿಗೆ ಹಾಕಿ ಕಳಿಸ್ಬಿಟ್ಟೆ. ಅವ್ರ ಊರು ಯಾತಗಿರಿ ಜಿಲ್ಲೆ ಸುರಪುರ ತಾಲೂಕು ಅಗರಟ್ಟಿಗೆ ಅನ್ನೋ ಒಂದು ಗ್ರಾಮ. ಆ ಊರಿನವರು ಕೂಡಲ ಸಂಘದಲ್ಲಿ ಓದ್ತಾಯಿದ್ರು, ಬಿಜಾಪುರ ಬಾಗಲಕೋಟೆ ತೋರಿಸ್ಕೊಂಡು ನನ್ನ ಬಳಿ ಬಂದು ಕ್ಲಿಯರ್ ಮಾಡ್ಕೊಂಡು ಹೋದರು. ಅವ್ರ ತಂದೆ ತಾಯಿ ಹೇಳ್ತಾರೆ, ಸ್ವಾಮಿಗಳೇ ನಿಮ್ಮ ಪಾದಕ್ಕೆ ನಮ್ಮ ಶರಣು ಶರಣಾರ್ಥಿ, ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿದ್ರೆ ತಲೆನೋವು ಕಡಿಮೆ ಆಗಲಿಲ್ಲ, ನಮ್ಮ ಮಗ ಓದೋದು ಮಾತ್ರ ತೊಂದರೆ ಕೊಡ್ತಾಯಿದ್ದ, ಈಗ ನಿಮ್ಮ ಆಶೀರ್ವಾದದಿಂದ ನಾವು ಇಷ್ಟ ಮಗ ಚೆನ್ನಾಗಿದೆ ನಂದು. ಅದಕ್ಕೆ ನಾನು ಹೇಳಿದೆ, ಶರಣು ಶರಣಾರ್ಥಿ ಸ್ವಾಮಿಗಳೇ, ನನ್ನ ಆಶೀರ್ವಾದ ಅಲ್ಲ ಇದು, ಬಸವಣ್ಣಪ್ಪ ನನಗೆ ಕೊಟ್ಟಂಥ ವಿದ್ಯೆ, ಬಸವಣ್ಣಪ್ಪ ನನಗೆ ಕೊಟ್ಟಂಥ ಜ್ಞಾನದಿಂದ ನಾನು ಇದನ್ನು ಹಿರಿಯರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ಮುಖಾಂತರ ನಾನು ಅದನ್ನು ಮಾಡುವುದು ನನ್ನ ಧರ್ಮ ಆಗಿತ್ತು, ನನ್ನ ಕರ್ತವ್ಯ ಆಗಿತ್ತು, ಅದನ್ನು ನಾನು ಮಾಡಿದ್ದೀನಿ, ನಾನು ಸ್ವಂತ ಏನು ಅದನ್ನು ಕಂಡುಹಿಡಿದಿದ್ದಿಲ್ಲ, ನಾನು ಸೈಂಟಿಸ್ಟ್ ಅಲ್ಲ ಅಂತ ಅವ್ರಿಗೆ ಹೇಳಿದೆ. ಆವಾಗ ಅವರು ಆಯಿತು ಸ್ವಾಮಿ ಇದಕ್ಕೆ ಎಷ್ಟು ಕೊಡಲಿ ಅಂದರು, ನಿಮ್ಮ ಕೈ ಮುಚ್ಚಿಕೊಡೋದ್ರು ಕೊಡಿ ಇಲ್ಲ ಬಿಡಿ ಅಂದೆ. ಪಾಪ ಅವ್ರೇನೋ ಅವ್ರು ತಿಳಿದಷ್ಟು ಕೈ ಮುಚ್ಚಿಕೊಟ್ರು, ಶಿವ ಬಸವ ಅಂತೇಳಿ ನಾನು ಜೋಬನ ಹಾಕಿಕೊಂಡು ನಮ್ಮ ಪಾಡಿ ಬಂದೆ. ನಮ್ಮ ಈ ಪಾರಂಪರಿಕ ವೈದ್ಯರಲ್ಲಿ ಪ್ರತಿಯೊಬ್ಬರು ಸ್ವಾರ್ಥವಿಲ್ಲದೆ ಸೇವೆ ಮಾಡ್ತಿದ್ದಾರೆ, ಇನ್ನೂ ಹೆಚ್ಚೆಚ್ಚಿಗೆ ಮಾಡಲಿ. ಈ ಮಯಗ್ರಹಣೆಯನ್ನೆಲ್ಲ ಅವರು ಖುಷಿಯಾಗಿ ನಮಗೆ ಇದು ಮಾಡಿದ್ರು. ಇಷ್ಟು ಎಲ್ಲ ಮಾಡಿದ್ರೂ ಹೋಗಲಿಲ್ಲಪ್ಪ ಅಂತ ಕೆಲವು ಜನ ಹೇಳ್ತಿದ್ದಾರೆ. ಇಷ್ಟೆಲ್ಲ ಮಾಡಿದ್ರೆ ಕೆಲವು ಜನಕ್ಕೆ ಹೋಗಿದೆ, 100-100 ಜನಕ್ಕೆ ಕಳೆದಿದ್ದೀನಿ ನಾನು, ಆದರೆ ಒಂದು 1-2 ಹೋಗಲಿಲ್ಲ, ಬೇರೆ ಯಾರೂ ಅಲ್ಲ, ಸ್ವಂತ ನನ್ನ ಅಣ್ಣನ ಮಗನಿಗೆ ಬೆಂಗಳೂರಲ್ಲೇ ಇದ್ದಾನೆ, ಅವನಿಗೆ ಮಯಗ್ರಹನು ಹೇಳಿದೆ ನಾನು, ಇದನ್ನು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಯಾವುದು ಮಾಡಿದ್ರೆ ಆಗಲಿಲ್ಲ. ಲಾಸ್ಟಿಗೆ ಹೇಳಿದೆ, ಹುಡುಗ ಈ ಇಲ್ಲಿ ಬ್ಲಡ್ ಎಪ್ಪಗಟ್ಟಿರುತ್ತೆ ಅಥವಾ ಏಟು ಬಿದ್ದಿರುತ್ತೆ, ಅಲ್ಲಿಗೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ರೆ ಅದು ಒಳಗಡೆ ರಿಪೋರ್ಟ್ ಗೊತ್ತಾಗುತ್ತೆ, ಅದನ್ನು ಟೆಸ್ಟ್ ಮಾಡಿಸಿದ್ದೆ. ಅವ್ರು ಟೆಸ್ಟ್ ಮಾಡಿದ್ರೆ ಅಲ್ಲಿ ಬ್ಲಡ್ ಎಪ್ಪಗಟ್ಟಿತ್ತು, ಅದಕ್ಕೊಂದು ಆಪ್ರೇಷನ್ ಸರ್ಜರಿ ಮಾಡಿದ್ರು ಚಿಕ್ಕದು, ಅದು ಸರಿ ಹೋಗ್ಬಿಡ್ತು. ಇಂಥದ್ರಲ್ಲೂ ಈ ಥರ ಸಮಸ್ಯೆ ಇರುತ್ತದೆ, ಅದನ್ನು ನಾವು ಜಾಗೃತವಾಗಿ ಇರಬೇಕಾಗುತ್ತದೆ. ಮತ್ತು
ನಾವು ನಮ್ಮ ಮನೆಯಲ್ಲಿ ಇನ್ನೂ ಒಂದು ಇವತ್ತು ಹೊಸದಾಗಿ ಟಿಪ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಸಿಂಪಲ್ ಟಿಪ್ಸ್ ಏನಪ್ಪ ಅಂದರೆ, ನಮಗೊಂದು ಉಗುರು ಸುತ್ತಾಗುತ್ತೆ. ಈ ಉಗುರು ಸುತ್ತಾದಾಗ ಈ ಉಗುರೆಲ್ಲ ಸುತ್ತಾಗಿಬಿಟ್ಟು ಒಂಥರ ತ್ರಾಸು, ನಿದ್ದೆ ಏನೂ ಬರಲ್ಲ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಒಂದು ನಿಂಬೆಹಣ್ಣು ಹೋಲ್ ಮಾಡಬೇಕು. ನಮ್ಮ ಬಳ್ಳು ಎಷ್ಟಿದೆ, ನಮ್ಮ ಬಳ್ಳು ಸೈಜ್ ಎಷ್ಟಿದೆ ಅಂತೇಳಿ ಒಂದು ಚಾಕು ತೊಗೊಂಡು ರೌಂಡಾಗಿ ಅದನ್ನು ಕಟ್ ಮಾಡಿ ಆ ಬಳ್ಳಿಗೆ ನಾವು ಅರಿಶಿನ ಪುಡಿ ಫಸ್ಟು ನಿಂಬೆಹಣ್ಣಿಗೆ ಹೋಲ್ ಮಾಡಿ ಆ ನಿಂಬೆಹಣ್ಣಿನ ಒಳಗಡೆ ಅರಿಶಿನ ಪುಡಿ ತುಂಬಿ ಆ ನಿಂಬೆಹಣ್ಣನ್ನು ಹಿಂಗೆ ಇಟ್ಟು ನಾವೇನು ಮಾಡಬೇಕು, ಹಿಂಗೆ ಹಿಡ್ಕೊಂಡು ಕುಂದಿರಬೇಕು. ಆ ನಿಂಬೆಹಣ್ಣು ಏನು ಮಾಡುತ್ತೆ, ಆ ರಸದಿಂದ ಆಸಿಡ್ ಕೆಮಿಕಲ್ ಇರುತ್ತೆ ಅದರಲ್ಲಿ, ಅದರಲ್ಲಿಂದ ನಿಂಬೆಹಣ್ಣಿನ ಪವರ್ದಿಂದ ಮತ್ತು ಅರಿಶಿನ ಪವರ್ದಿಂದ ಅದು ನಮಗೆ ಉಗುರು ಸುತ್ತು ಕಡಿಮೆ ಆಗುವ ಸಂಭವ ತುಂಬ 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 ಇದೆ. ಅದಕ್ಕಾಗಿ ನಾವು ಯಾರು ಉಗುರು ಸುತ್ತಾದಾಗ ಇದನ್ನು ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಯಾರು ಬೇಕಾದ್ರೂ ಪರೀಕ್ಷೆ ಮಾಡಿ ನೋಡಿ, ನಿಂಬೆಹಣ್ಣು ಅರಿಶಿನ ಇವೆರಡೇ ಸಾಕು. ಇದು ಅಯ್ಯೋ ಇದಕ್ಕೆ ನಮಗೆ ಉರಿ ಜಾಸ್ತಿ ಆಗುತ್ತೆ ಸ್ವಾಮಿ ಅಂದಾಗ ಇದನ್ನು ಇಟ್ಕೊಂಡು ಸ್ವಲ್ಪ ಆಮೇಲೆ ಬಿಟ್ಬಿಟ್ಟು ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಅಥವಾ ಆದಿ ಬೀದಿಗಳಲ್ಲಿ ನಮಗೆ ಸಿಗುವಂಥ ಮೆಹಂದಿಯೇ ಸೊಪ್ಪು, ಮೆಹಂದಿ ಸೊಪ್ಪು ಅಂತ ಹೇಳ್ತಾರೆ. ಮೆಹಂದಿ ಆಗ್ತೀವಲ್ಲ ಅದರದ್ದು ಸೊಪ್ಪು ಗಿಡ ದಾರಿಗಳಲ್ಲಿ ತೋಟಗಳಲ್ಲಿ ಮತ್ತು ಇವಾಗೆಲ್ಲ ಪಾಟ್ಸಲ್ಲಿ ಆಗ್ತಾಯಿದ್ದಾರೆ, ಮನೆಗಳಲ್ಲಿ ಶೋ ಮಾಡ್ತಾಯಿದ್ದಾರೆ ಗಿಡಗಳಲ್ಲಿ. ಅದನ್ನು ಕತ್ತರಿಸ್ಕೊಂಬಂದು ಚೆನ್ನಾಗಿ ಅದನ್ನು ಹರಿದು ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಕಟ್ಟಿದರೆ ಅವಾಗೇನಾಗುತ್ತೆ, ಉರಿ ನೆಕ್ಸ್ಟ್ ಕಡಿಮೆ ಆಗುತ್ತೆ. ಉರಿ ಯಾವಾಗ ಕಡಿಮೆ ಆಗುತ್ತೆ, ನಮ್ಮ ಮನಸ್ಸಿಗೆ ಅವಾಗ ಸ್ವಲ್ಪ ಉಲ್ಲಾಸವಾಗುತ್ತೆ. ಅದಕ್ಕೆ ಅದನ್ನು ನಾವು ಉಗುರು ಸುತ್ತಿಂದು ಮರಿಬಾರ್ದು. ಈ ಮೈಗ್ರೇನ್ ಅಂತ ಹೇಳಿದಿನಲ್ಲ, ಆ ಮೈಗ್ರೇನನ್ನ ರಿಪೀಟ್ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಉಷ್ಣದಿಂದ ಬಂದಿದೆಯಾ, ಹೋಗಲಿಲ್ಲ ಕಡಿಮೆ ಆಗ್ತಾಯಿದೆ ಇಲ್ವಲ್ಲ, ಉಷ್ಣದಿಂದ ಬಂದಿದೆಯಾ, ಶೀತದಿಂದ ಬಂದಿದೆಯಾ, ಇದನ್ನು ನಾವು ಪರೀಕ್ಷೆ ಮಾಡಬೇಕು. ಒಬ್ರಿಗೆ ಶೀತದಿಂದ ಬರ್ತಿರುತ್ತೆ, ಸುಮ್ಮನೆ ಚಳಿ ಮಳೆ ಅಥವಾ ನಾವು ಹೆಚ್ಚಿಗೆ ಬಾಳೆಹಣ್ಣು ಹಣ್ಣು ಹಂಪಲ ಮಜ್ಜಿಗೆ ಅನ್ನ ಸಾರು ಅಥವಾ ಅತೀ ಶೀತ ಪದಾರ್ಥ ತಿಂದಾಗ ಮತ್ತೆ ಬಂದ್ಬಿಡ್ತೆ. ಈಗ ನಾನು ಮೊನ್ನೆನೇ ಮೈಗ್ರೇನ್ ಕ್ಲಿಯರ್ ಮಾಡಿಸ್ಕೊಂಬಂದಿನಿ, ಡಾಕ್ಟ್ರ್ ಹತ್ರ ಮಾಡಿಸಿದೆ, ಪಾರಂಪರಿಕ ವೈದ್ಯರ ಹತ್ರ ಮಾಡಿಸಿದೆ, ತಿರ್ಗಾ ಮತ್ತೆ ಮೈಗ್ರೇನ್ ಯಾಕೆ ಬಂತು, ಓ ನನಗೆ ದೆವ್ವ ಬಡ್ಕಂದಿದೆ, ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ನನಗೇನೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಅಲ್ಲ ಸ್ವಾಮಿ. ನಾವು ಏನು ಮಾಡ್ಬೇಕಪ್ಪ ಅಂದರೆ, ನಾವು ಶೀತದ ವಸ್ತು ತಿಂತ ಇದ್ವಿ ಅಂದರೆ ಆವಾಗ ಶೀತದ ವಸ್ತುವನ್ನು ಕಡಿಮೆ ಮಾಡಿ ಉಷ್ಣದ ವಸ್ತುವನ್ನು ಸ್ವಲ್ಪ ಜಾಸ್ತಿ ಮಾಡಿದಾಗ ಆವಾಗ ಶೀತದಿಂದ ಬರುವಂಥ ತಲೆನೋವು ಕಡಿಮೆ ಆಗುತ್ತದೆ. ಮತ್ತು ಉಷ್ಣದಿಂದ ಬರುವಂಥವ್ರಿಗೆ ಏನು ಮಾಡ್ಬೇಕಂದ್ರೆ, ಶೀತದ ವಸ್ತುವನ್ನು ಜಾಸ್ತಿ ಮಾಡಿ ಉಷ್ಣದ ವಸ್ತುವನ್ನು ಕಡಿಮೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ಶಾಂತಿ ನಮಗೆ ಸಿಗುತ್ತದೆ. ಆವಾಗ ನಾವು ಯಾವಾಗಲೂ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಅನ್ನೋದೇನಿದೆ ಋತುಕಾಲಗಳಿದಾವಲ್ಲ, ಇದನ್ನು ಎರಡೆರಡು ತಿಂಗಳಿಗೆ ಎರಡೆರಡು ತಿಂಗಳಿಗೆ ಹಿರಿಯರು ಪ್ರಾಚೀನ ಕಾಲದ ಋಷಿಮುನಿಗಳು ನಮಗೆ ಮಾರ್ಗದರ್ಶನ ತೋರಿಸ್ಕೊಟ್ಟಿದ್ದಾರೆ. ಹಂಗೆ ಮಳೆ ಇದ್ದಾಗ ಯಾವ್ದು ತಿನ್ನಬೇಕು, ಮಳೆ ಇದ್ದಾಗ ಯಾವ್ದು ಬಿಡಬೇಕು, ಅದನ್ನು ನಾವು ದಿನಕ್ಕೆ ಅಟ್ಲೀಸ್ಟು ಒಂದು ಆರೋಗ್ಯ ಇರುವಂಥ ಬುಕ್ಕನ್ನಾದರೂ ತೊಗೋಬೇಕು, ಇಲ್ಲಾಂದರೆ ಡಾಕ್ಟ್ರ್ ಸಲಹೆ ಕೊಟ್ಟಂಥ ಅವರು ಮಾರ್ಗದರ್ಶನ ಏನು ತೋರಿಸಿರೋ ಅದನ್ನಾದರೂ ತೊಗೋಬೇಕು. ನಾವು ಏನು ಮಾಡ್ತೀವಿ, ಚೆನ್ನಾಗಿ ತಿಂದುಬಿಡ್ತೀವಿ, ಯಾವುದು ಉಪ್ಪು ಯಾವುದು ಖಾರ ಯಾವುದು ಹುಳಿನೋ ಯಾವುದು ಸಿಹಿನೋ, ಆದರೆ ದೇಹಕ್ಕೆ ಉಪ್ಪು ಖಾರ ಹುಳಿ ಸಿಹಿ ಕೈ ಒಗರು ಆರು ರಸಗಳಿದ್ದಾವೆ. ಈ ಆರು ರಸನೂ ಬೇಕು ನಮಗೆ, ಆದರೆ ಆರು ರಸ ಬೇಕು. ನಾವೇನು ಮಾಡ್ತೀವಿ, ನಾನು ನೋಡ್ತೀನಿ ಹಳ್ಳಿಗಳಲ್ಲಿ ಒಂದೇ ಥರ ಊಟ ಮಾಡ್ತಾರೆ. ಏನಪ್ಪ ಇವತ್ತು ಊಟ, ಹುಳ್ಳಿಕಾಳು ರೊಟ್ಟಿ, ನಿನ್ನೆ ಹುಳ್ಳಿಕಾಳು ರೊಟ್ಟಿ, ಇವತ್ತು ಹುಳ್ಳಿಕಾಳು ರೊಟ್ಟಿ, ದಿನಂಪ್ರತಿನ ಹುಳ್ಳಿಕಾಳು ರೊಟ್ಟಿ ತಿನ್ನಬಾರ್ದಾಗತ್ತವೆ. ಏನು ದಿನ ಒಂದೇ ಪದಾರ್ಥ ತಿಂದರೆ ನಮಗೆ ಇನ್ನೊಂದು ಅಪಾಯ ಹುಟ್ಟುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇವತ್ತು ಸಿಹಿದು ನಾಳೆ ಕೈಯಿದು ನಾಳೆನಂತ ಖಾರದ್ದು ನಾಳೆನಂತ ಒಗರದ್ದು ಪ್ರತಿಯೊಂದೊಂದು ದಿನ ನಾವು ಊಟ ಮಾಡಬೇಕಾದ್ರೆ ಒಂದೊಂದು ವಸ್ತು ಒಂದೊಂದು ದಿನಕ್ಕೆ ಒಂದೊಂದು ವಸ್ತು ಚೇಂಜಸ್ ಇರಬೇಕು. ಯಾಕಂದ್ರೆ ನಾನು ಚಿಕ್ಕ ಹುಡುಗಿದ್ದಾಗ 25 ವರ್ಷದಿಂದಲೂ ಮಾತಾಡ್ತಾ ಇದ್ದೀನಿ ಸ್ವಾಮಿ, ನಾವು ಬರೀ ಹಳ್ಳಿ ರೈತರು, ಬರೀ ಪುಂಡೆ ಪಲ್ಯ ಸೊಪ್ಪು, ಪುಂಡೆ ಪಲ್ಯ ಸೊಪ್ಪು, ಉಳಿಚಿ ಪಲ್ಯ ಉಳಿ ಪಲ್ಯ ಅಂತ ಹೇಳ್ತಾರೆ. ಅದಕ್ಕೆ ಪುಂಡೆ ಪಲ್ಯ ಸಜ್ಜೆ ರೊಟ್ಟಿ, ಪುಂಡೆ ಪಲ್ಯ ಸಜ್ಜೆ ರೊಟ್ಟಿ ಇದನ್ನು ತಿಂತಾ ಇದ್ದೀವಿ. ಅದೇನಾಗುತ್ತೆ, ಸಜ್ಜೆ ರೊಟ್ಟಿ ಏನಾಗುತ್ತೆ, ಅತಿ ಉಷ್ಣತೆ ಆಗುತ್ತೆ. ಅತಿ ಉಷ್ಣತೆ ಆದಾಗ ಏನಾಗುತ್ತೆ, ನಮಗೆ ಮತ್ತೆ ಮೈಗ್ರೇನ್ ತಲೆನೋವು ಉತ್ಪತ್ತಿ ಆಗುತ್ತೆ. ಪುಂಡೆ ಪಲ್ಯ ತಿನ್ನೋದ್ರಲ್ಲಿಂದ ಏನಾಗುತ್ತೆ, ಇದು ಉಳಿಚೆ ಪಲ್ಯ ಅಂತ ಹೇಳ್ತಾರೆ, ಉಳಿ ಸೊಪ್ಪು ಅಂತ ಹೇಳ್ತಾರೆ. ಇದರಿಂದ ನಮಗೆ ಅತಿಯಾಗಿ ಎದೆ ಉರುತ್ತಾಗಿ, ಎದೆ ಉರುತದಿಂದ ಏನಂತ ಪಿತ್ತ ಜಾಸ್ತಿಗೆ, ಪಿತ್ತ ಜಾಸ್ತಿ ಆದಾಗ ಏನಾಗುತ್ತೆ, ನೆತ್ತಿಗೆ ಏರಿದಾಗ ಏನಾಗುತ್ತೆ ಅಂದರೆ
ಪಿತ್ತ ಜಾಸ್ತಿ ಆದಾಗ ನೆತ್ತಿಗೇರಿದಾಗ ನಾವು ಉಚ್ಚೃತರಾಗಿಬಿಡ್ತೀವಿ ಸ್ವಾಮಿ. ಉಚ್ಚ ಏ ಅವನಿಗೆ ಪಿತ್ತ ಗಾದೆ ಮಾತು ಹೇಳ್ತಾರೆ ನಮ್ಮ ಹಿರಿಯರು, ಏ ಅವನು ಪಿತ್ತ ತೆಲಿಗೇರೋದು ನೋಡು ಅವನಿಗೆ ಪಿತ್ತ ತೆಲಿಗೇರಿ ಉಚ್ಚಂತರ ಮಾತಾಡ್ತದೆ ನೋಡಂತಾರೆ. ಹಂಗ ಅತಿ ನಾವು ಪ್ರತಿದಿನ ಉಳಿ ಸೇವನೆ ಮಾಡ್ತಾ ಮಾಡ್ತಾ ಹೋದರೆ ನಮಗೇನಾಗುತ್ತೆ, ಪಿತ್ತ ಜಾಸ್ತಿಯಾಗಿ ಪಿತ್ತದಿಂದ ನಮಗೆ ಬರುವಂಥ ರೋಗ ಜೊತೆಲಿ ಅದ್ರ ಜೊತೆಲಿ ಸೇರ್ಕೊಂಬಿಡ್ತದೆ ಗ್ಯಾಸ್ಟ್ರಿಕ್. ಈ ಪಿತ್ತದಿಂದ ನಮಗೆ ಕಣ್ಣುರಿ ಸ್ಟಾರ್ಟ್ ಆಗ್ತವೆ, ಕಾಲುರಿ ಸ್ಟಾರ್ಟ್ ಆಗ್ತವೆ, ಮತ್ತು ಇಲ್ಲಿ ಕೈ ಕಾಲು ಬಿರುಕು ಬಿಡ್ತವೆ, ಮತ್ತು ಅಂಗಾಲು ಸೈಡ್ಗಳಲ್ಲಿ ಕ್ರ್ಯಾಕ್ 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 ಬಿರುಕು ಬರ್ತದೆ. ಎದಕ್ಕೆ ಬರ್ತಂದ್ರೆ ಅತಿ ಪಿತ್ತ ಜಾಸ್ತಿ ಆದಾಗ, ಪಿತ್ತ ನೆತ್ತಿಗೇರಿದಾಗ ನಾವು ಆಗೋದು ಉಚ್ಚರು. ಇದಕ್ಕೆ ಯಾರು ಬೇಕಾದ್ರೂ ನೋಡಿ, ಈ ಉಚ್ಚರಿಗೆ ನಾವು ಏನು ಔಷಧ ಕೊಡ್ತಾ ಇದ್ದಾರೆ, ತಂಪು ಆಗುವಂಥದ್ದು. ಪಿತ್ತ ಉಷ್ಣತೆ ಸೇರ್ಕೊಂಡಾಗ ಮೆಂಟಲ್ ಆಗಿಬಿಟ್ಟು ತಲೆಯೆಲ್ಲ ಫುಲ್ ಬಿಸಿಯಾಗಿರುತ್ತೆ. ಯಾಕೊಂದು ಆಪ್ ಎಚ್ ಪಿ ಮೋಟ್ರ್ ತೊಗೊಳ್ಳಿ ನೀವು, ಅದನ್ನು ಎರಡು ಫ್ಲೋರ್ ಮೇಲೆ ಒಯ್ಬೇಕು ನೀರಂದರೆ ಒಯ್ಯುತ್ತೆ, ಅದೇ ಆಪ್ ಎಚ್ ಪಿ ಮೋಟ್ರು ಮೂರು ಫ್ಲೋರ್ ಮೇಲೆ ನೀರು ಏನು ಒಯ್ಯಲ್ಲ, ಅದು ಒಯ್ 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 ಅಂತಿರ್ತದೆ. ಹಂಗೆ ನಮ್ಮ ತಲೆಗೆ ರಾತ್ರಿ ಅನ್ನದೇ ಅಗಲಿ ಅನ್ನದೇ ನಿದ್ದೆ ಬಿಟ್ಟು ನಾವು ತಿರುಗಾಡೋದು ಮಾತಾಡೋದು ಇದೆಲ್ಲ ಮಾಡ್ತಾ ಇದ್ರೆ ನಮಗೆ ಪಿತ್ತ ಜಾಸ್ತಿಯಾಗಿ ಉಚ್ಚರಾಗತೀವಿ. ಯಾರು ನಿದ್ದೆ ಮಾಡುವುದಿಲ್ಲ, ಆರ್ ಅವರ್ ನಿದ್ದೆ ಆದರೂ ಮಾಡಲೇಬೇಕು ಸ್ವಾಮಿ ದೊಡ್ಡವರು ನಾವು, ವೀಕ್ಷಕರೇ ನೆನಪಿರಲಿಪ್ಪ, ಆರ್ ಅವರ್ ಆದರೂ ನಿದ್ದೆ ಮಾಡಲೇಬೇಕು. ಯಾವ ಮನುಷ್ಯ ಕಂಟಿನ್ಯೂ ಆರ್ ಅವರ್ ನಿದ್ದೆ ಮಾಡಲ್ಲ, ಅಗಲಿ ಅನ್ನೋದೇ ರಾತ್ರಿ ಅನ್ನೋದು ಯಾರು ದುಡಿತಾನೆ ಇರ್ತಾರ, ಅವರು ಒಂದು ದಿನ ಉಚ್ಚರು ಆಗುವುದು ಖಂಡಿತ. ಅವಾಗ ಬಿ ಪಿ ಜಾಸ್ತಿ ಆಯ್ತು ಅಂತ ಹೇಳ್ತೀವಿ. ಬಿ ಪಿ ಜಾಸ್ತಿ ಆಗಿದೆ ಅನ್ನೋದು ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು, ಯಾರಿಗೆ ಬೈಯೋದು, ವಿಚಾರಗಳು ತೊಗೊಂಡು ಆ ಟೆನ್ಷನ್ ತೊಗೊಂಡೆ ನಾನು, ಈ ಟೆನ್ಷನ್ ತೊಗೊಂಡೆ, ಯಾಕೆ ಟೆನ್ಷನ್ ತೊಗೊಂಡಿ, ಪಿತ್ತ ನಾನು ಅವಾಗ ಹೇಳಿದ್ನಲ್ಲ ಬರೀ ಒಂದೇ ಥರ ಪದಾರ್ಥ ತಿಂದಾಗ ತಿಂದಾಗ ಈ ಥರ ಪಿತ್ತ ಆಗುತ್ತೆ, ಪಿತ್ತದಿಂದ ಉಚ್ಚಾಗ್ತೀವಿ. ಬಿ ಪಿ ತಗೋ ತಗೋ ಅಲ್ಲೊಂದು ಲಕ್ಷ ಇಡು ದವಾಖಾನಿಗೆ, ಇಲ್ಲೊಂದು ಲಕ್ಷ ಇಡು ಆದ ಆಸ್ಪತ್ರೆಗೆ 50,000 ಇಟ್ಟೆ, ಈ ಆಸ್ಪತ್ರೆಗೆ 50,000 ಇಟ್ಟೆ, ಈ ಆಸ್ಪತ್ರೆಗೆ 30,000 ಇಟ್ಟೆ, ಎಷ್ಟಾಯ್ತು ಟೋಟಲ್ ಲೆಕ್ಕ ಹಾಕ್ತಾರೆ ಹಿಂದಗಡೆ ಒಂದು ಪೆನ್ನು ಪೇಪರ್ ತೊಗೊಂಡು, ಅಯ್ಯೋ ಸ್ವಾಮಿ 2.5 ಲಕ್ಷ ಕೈ ಬಿಡ್ತೆ ಅಣ್ಣ ಏನಂದು, ನಮ್ಮ ಮಗನಿಗೆ ಇನ್ನೂ ಹುಷಾರನೇ ಆಗಲಿಲ್ಲ ಏನು ಮಾಡೋದು ಅಂತಿರ್ತಾರೆ. ಎದರಲ್ಲಿಂದ ಬರ್ತಿದ್ದು, ಪಿತ್ತ ಉಳಿ ಅತೀ ಉಳಿ ಸೇವನೆ ಮಾಡಿದಾಗ ಪಿತ್ತವಾಗಿ ನಮಗೆ ಪಿತ್ತದಿಂದ ಬರೋಂಥ ಕೆಲವು ಮಯಗ್ರಹನು ಕೆಲವು ಮತ್ತೆ ಹುಚ್ಚರಾಗ್ತಾರೆ ಅಂತೇನು. ಅದಕ್ಕೆ ಔಷಧ ಡಾಕ್ಟ್ರ್ ಕೊಡೋದು ತಂಪಿಂದು, ತಂಪು ನಿದ್ದೆ ಮಾಡೋಂಥದ್ದು ಫಸ್ಟ್ ಅವ್ರು ನಿದ್ದೆ ಮಾಡಲಿ, ತಣ್ಣಂದು ಎಂಥದ್ದು ಸ್ಮೂತಾಗಿ ಕೊಡ್ತಾರೆ, ಅವನ ಮೈ ತಂಪಾಗಲಿ, ಅವನ ಬಾಡಿ ತಣ್ಣಗಾಗಲಿ, ಉಳಿ ದೇಹದಲ್ಲಿ ಸೇರಿರೋಂಥ ಪಿತ್ತ ಅವನಿಗೆ ಸಿಹಿ ಕೊಟ್ಟು ಅಥವಾ ಸಪ್ಪೆ ಕೊಟ್ಟು ಅವ್ರನ್ನ ದಿನಕ್ಕೆ ಸಮಾಧಾನ ಪಡಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು 6 ತಿಂಗಳಗಟ್ಟಲೆ ವರ್ಷಗಟ್ಟಲೆ ಬರೀ ತಿಂದು ಪಿತ್ತ ಬರ್ಸ್ಕೊಂಡು ಉಚ್ಚರ್ತಾರೆ ತಿರುಗಾಡಿ ಪಿತ್ತ ಆದಾಗ, ಅದಕ್ಕೆ ಡಾಕ್ಟ್ರು 3 ತಿಂಗಳಗಟ್ಟಲೆ 6 ತಿಂಗಳಗಟ್ಟಲೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ನಿಧಾನಕ್ಕೆ ಬರ್ತಾರೆ. ಅದಕ್ಕೆ ಪಿತ್ತ ಬರಬೇಕು, ಪಿತ್ತ ಜಾಸ್ತಿ ಆಗಬಾರ್ದಂದ್ರೆ ಉಳಿನ ಎಷ್ಟಾಗುತ್ತೆ ನಮ್ಮ ಶಕ್ತಿ ಅನುಗುಣವಾಗಿ ಅಷ್ಟು ನಾವು ಅವಾಯ್ಡ್ ಮಾಡಬೇಕಾಗುತ್ತದೆ. ಉಚ್ಚರಿಗೆ ಮತ್ತೆ ಮುಂದೆ ಹೇಳ್ತೀನಿ, ಆ ಮುಂದಿನ ದಿನಗಳಲ್ಲಿ ಉಚ್ಚರಿಗೆ ಏನು ಮಾಡಬೇಕು, ಏನು ಔಷಧ ಕೊಡಬೇಕಂತ ಆಯುರ್ವೇದಿಕದಲ್ಲಿನೇ ಮನೆ ಮದ್ದಿನ ಕಾರ್ಯಕ್ರಮದಲ್ಲೇ ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ. ಮತ್ತು ನಾವು ಇನ್ನೊಂದು ಆವಾಗಲೇ ಏನು ಹೇಳಿದ್ದೆ, ಉಗುರು ಸುತ್ತಿಂದ ಒಂದು ತೊಗೊಂಡಿದ್ದೆ ಉಗುರು ಸುತ್ತು, ಈಗ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು. ನಾವು ನಮ್ಮ ಮನೆಯಲ್ಲಿ ಇರುವಂಥ ಅರಿಶಿನ ಪುಡಿ ನಿಂಬೆಹಣ್ಣು ಅಂತ ಹೇಳಿದ್ದೆ ನಾನು, ಆ ಅರಿಶಿನ ಪುಡಿ ನಿಂಬೆಹಣ್ಣಿಗೆ ಉಗುರು ಸುತ್ತು ಖಂಡಿತ ಗುಣ ಆಗುತ್ತೆ. ಈಗ ನಮ್ಮ ಮನೆಯಲ್ಲಿ ಕೊಡುವಂಥ ಇನ್ನೊಂದು ಔಷಧ ಯಾವುದಪ್ಪ, ಜಾಂಡಿಸ್. ಜಾಂಡಿಸ್ ಅಂದರೆ ಹೆಂಗಿರುತ್ತೆ, ಅದಕ್ಕೆ ಜಾಂಡಿಸ್ ಅಂತ ಹೇಳ್ತಾರೆ, ಮತ್ತು ಅದ್ರ ಇನ್ನೊಂದು ಹೆಸರು ಕಾಮಾಲೆ ಅಂತ ಹೇಳ್ತಾರೆ, ಇನ್ನೊಂದು ಹೆಸರು ಕಾಮಣಿ ಅಂತ ಹೇಳ್ತಾರೆ. ಇದನ್ನು ನಾವು ನಮ್ಮ ಮನೆಯಲ್ಲಿ ಪ್ರತಿ ಗುರುವಾರ ಮತ್ತು ಪ್ರತಿ ಭಾನುವಾರ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಬಂದರೆ ನಾನು ಔಷಧವನ್ನು ಉಚಿತವಾಗಿ ಕೊಡಲು ಸಿದ್ಧನಿದ್ದೇನೆ. ಆಗ ನಿಮಗೆ ಕೊಡುವಂಥ ಔಷಧ ಅದರಲ್ಲಿಂದ ಜಾಂಡಿಸು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ಗೆ ಇದ್ದರೆ 100% ರಿಸಲ್ಟು ಆಗುತ್ತೆ. 100% ನಮ್ಮ ತಂದೆ 40 ವರ್ಷದಿಂದ ಅವರು ಮಾಡಿದ್ದಾರೆ. ಅವ್ರನ್ನ 40 ವರ್ಷ ಆದಮೇಲೆ ನಾವು ಈಗ ಹೆಚ್ಚು ಕಡಿಮೆ ಮತ್ತು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂದರೆ 60 ವರ್ಷದ್ದು ಹೆಚ್ಚು ಕಡಿಮೆ ನಮಗೆ ಜಾಂಡಿಸ್ದು ಇತಿಹಾಸದ ನಮ್ಮಲ್ಲಿದೆ. ಅದಕ್ಕೆ ಜಾಂಡಿಸ್ನ ನಾವು 100 ಕ್ಕೆ 100 ಕ್ಲಿಯರ್ ಮಾಡಿದ್ದೀವಿ ಅನ್ನೋದಕ್ಕೆ ನಾವೊಂದು ಹೆಮ್ಮೆಯಿಂದ ಬೇಕಾದ್ರೆ ಹೇಳೋಷ್ಟು ಶಕ್ತಿ ಭಗವಂತ ನಮಗೆ ಬಸವಣ್ಣಪ್ಪ ಕೊಟ್ಟಿದ್ದಾನೆ. ಬಸವಣ್ಣಪ್ಪನ ಹೆಸರು ಹೇಳ್ಕೊಂಡೇ ನಾವು
ಆ ಜಾಂಡಿಸ್ ಔಷಧ ಕೊಟ್ಟಿದ್ದೀವಿ. ಅದಕ್ಕೆ ಇಲ್ಲಪ್ಪ ನಾವೇ ಮಾಡ್ಕೋಬೇಕಂದ್ರೆ ನಿಮ್ಮ ತೋಟಗಳಲ್ಲಿ ಸಿಗುವಂಥ ನಿಮ್ಮ ಹೊಲಗಳಲ್ಲಿ ಸಿಗುವಂಥ ಹಸಿರು ಗಿಡ, ಅದಕ್ಕೆ ಆ ಗಿಡದ ಹೆಸರು ಇಂಗಳದ ಗಿಡ ಅಂತ ಹೇಳ್ತಾರೆ. ಹಿಂಗಳದಾರು ಅಂತಾರೆ, ಹಿಂಗಳದ ಹಣ್ಣು ಅಂತಾರೆ. ಹಿಂಗಳದ ಹಣ್ಣು ತಿನ್ಬೋದು. ದೊಡ್ಡವರು ಒಂದು ಥರ ಬೇರೆ, ದೊಡ್ಡವರಿಗೆ ಒಂದು ಕಡಲೆಕಾಳಿನಷ್ಟು ತಿನ್ನಬೇಕು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲಿ. ಚಿಕ್ಕವ್ರು ಏನು ಮಾಡ್ಬೇಕಂದ್ರೆ ಒಂದು ಕಡಲೆಕಾಳಿಗಿಂತ ಹೆಸರು ಕಾಳಿನಷ್ಟು ಚಿಕ್ಕವ್ರಿಗೆ ಮೂರು ಟೈಮ್ ಕೊಡಬೇಕು. ಆದರೆ ಊಟ ಮಾತ್ರ ಕಟ್ಟನಿಟ್ಟಿನಲ್ಲಿ ಬರೀ ಮೊಸರು, ಮಜ್ಜಿಗೆ ಅನ್ನ ಭಾಳ ಸೂಕ್ಷ್ಮ. ಮಜ್ಜಿಗೆ ಅನ್ನನೇ ಊಟ ಮಾಡಬೇಕು. ಕಂಟಿನ್ಯೂ ಬರೀ ಮಜ್ಜಿಗೆ ಅನ್ನ ತಿಂದ್ರೆ ಜಾಂಡಿಸ್ ಕ್ಲಿಯರ್ ಆಗುತ್ತೆ. ಆ ಹಿಂಗಳದಾರದ ಹಣ್ಣು ಸಿಕ್ಕಿಲ್ಲಪ್ಪ, ಏನು ಮಾಡಬೇಕಂದ್ರೆ ಆ ಹಿಂಗಳದ ಹಣ್ಣು ಸಿಕ್ಕಿಲ್ಲ ಅಂದ್ರೆ ಏನು, ಅದ್ರ ತಪ್ಪಲ ಇರ್ತಲ್ಲ ಅದ್ರ ಸೊಪ್ಪು, ಅದ್ರ ಸೊಪ್ಪು ತೊಗೊಂಬಂದು ಸಣ್ಣಗೆ ಅರೆದು ಮಕ್ಕಳಿಗೆ ಆದರೆ ಒಂದು ಕಾಲು ಚಮಚ ರಸನ ಹೊಟ್ಟೆಗೆ ಕುಡಿಸ್ಬೇಕು. ಬೆಳಗ್ಗೆ ಒಂದು ಕಾಲು ಚಮಚಗಿಂತ ಕಡಿಮೆ ಚಿಕ್ಕ ಮಕ್ಕಳಿಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಈಗ ಅದು ಹುಟ್ಟಿರ ಮಗುಗೆ ಬರ್ತಾ ಇದೆ ಜಾಂಡಿಸ್, ನಮಗೆ ಅದೇ ನೋವಾಗ್ತಾಯಿದೆ. ಇವತ್ತಿನ ದಿವಸ ಹುಟ್ಟಿರ ಮಗುಗೆ ಜಾಂಡಿಸ್ ಬಂದರೆ ಏನು ಮಾಡ್ತೀವಿ? ಅದಕ್ಕೆ ನಾವು ಸೂರ್ಯನ ಕಿರಣ, ಸೂರ್ಯ ಹುಡ್ತಾನಲ್ವಾ, ಸೂರ್ಯ ಯಾವಾಗ ಹುಡ್ತಾನೆ ಕಾಯ್ಕೊಂಡಿರ್ಬೇಕು. ಸೂರ್ಯ ಹುಟ್ಟಿದ ತಕ್ಷಣ ಸೂರ್ಯನ ಕಿರಣಕ್ಕೆ ಹಿಂಗೆ ಮಗುನ ಹಿಂಗೊಂದು ಸ್ವಲ್ಪ ಹಿಂಗೊಂದು ಸ್ವಲ್ಪ ಮಲಗಿಸೊಂದು ಸ್ವಲ್ಪ ಗೋಟೆ ಒಂದು ಸ್ವಲ್ಪ ಹಿಂಗೆ ಉರುಟ ಒಂದು ಸ್ವಲ್ಪ ಇಡಿದ್ರೆ ಆ ಸೂರ್ಯನ ಕಿರಣದಿಂದನೇ ನಮ್ಮ ತಂದೆಯರು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಚಿಕ್ಕ ಹುಡುಗಿದ್ದಾಗ ಸೂರ್ಯನ ಕಿರಣದಿಂದನೇ ಜಾಂಡಿಸ್ ಹೋಗುತ್ತೆ. ಹುಟ್ಟಿದ ಕೂಸಿಗೆ 108 ಔಷಧಿಗಿಂತ ಇದು ಒಂದೇ ಔಷಧನೇ ಸಾಕು, ಸೂರ್ಯ ಒಬ್ಬನೇ ಸಾಕು ಇದಕ್ಕೆ. ಈ ಕೂಸುಗಳಿಗೆ ಹುಟ್ಟಿರೋ ಮಗುಗೆ ಔಷಧನೇ ಬೇಡ ಅಂತ ಹೇಳೋರು ನಮ್ಮ ತಂದೆ. ನನಗೆ ಅಬ್ಬಬ್ಬಬ್ಬೋ ಇಷ್ಟೊಂದು ಇದೀರಾ ಇದರಲ್ಲಿ ಅಂದ್ಕೊಂಡು ನಾನು. ನಮಗೆ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡೋಷ್ಟು ಶಕ್ತಿ ಆ ಭಗವಂತ ನನಗಿನ್ನೂ ಕೊಡಲಿ ಅಂತ ನಾನು ಇನ್ನೂ ಬಸವಣ್ಣಪ್ಪನ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಾನು. ಈ ಜಾಂಡಿಸ್ಗೆ ಆವಾಗ ಇಂಗ್ಳಗಾರ ತಪ್ಪಲೆ ಸಿಗಲಿಲ್ಲ, ಇಂಗ್ಳಗಿಡ ತಪ್ಪಲೇ ಸಿಗಲಿಲ್ಲ, ಇಂಗ್ಳದ ಹಣ್ಣು ಸಿಕ್ಕೇ ಇಲ್ಲ, ನಾನು ಏನು ಮಾಡಲಿ ಸ್ವಾಮಿ, ಎಲ್ಲಿ ಹೋಗಲಿ ಅಂತ ನೀವು ಪ್ರಿಯ ವೀಕ್ಷಕರಿಗೆ ನಿಮಗೆ ಸ್ವಲ್ಪ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಅವಾಗ ನಾವು ಏನು ಮಾಡಬೇಕಂದ್ರೆ ಮೇಕೆ ಅಂದರೆ ಹಾಡು ಅಂತ ಹೇಳ್ತಾರೆ ಇನ್ನೊಂದು ಭಾಷೆದಾಗ. ಮೇಕೆ ಹಾಡು ಎರಡೂ ಒಂದೇ. ಮೇಕೆ ಹಾಲಿನಲ್ಲಿ ನಮ್ಮಲ್ಲಿರೋಂಥ ಕರಿವೇವಿನ ಸೊಪ್ಪನ್ನು ಒಂದು ಹಿಡಿ ತಂದು ಸಣ್ಣಗೆ ಅರೆದು ಬಟ್ಟೆಯಲ್ಲಿ ರಸ ಮಾಡಿ ಹಿಂಡಿ ಅದನ್ನು ನಾವು ದಿನ ಬೆಳಗ್ಗೆ 2 ಸ್ಪೂನು ದೊಡ್ಡವರಿಗೆ, ಚಿಕ್ಕ ಮಕ್ಕಳಿಗೆ 1 ಸ್ಪೂನ್ ಸಾಕು. ಕರಿಬೇವಿನ ರಸ ಮೇಕೆ ಹಾಲಿನಲ್ಲಿ ಕುಡಿಯಬೇಕು. ಇದು ಒಂದು ಕಟ್ಟುನಿಟ್ಟು, ಮೇಕೆ ಹಾಲಿನಲ್ಲೇ ಕುಡಿಬೇಕು ಬೆಳಗ್ಗೆ ಸಂಜೆ. ಇದನ್ನು 10 ದಿವಸ 12 ದಿವಸ ಕಂಟಿನ್ಯೂ ಮಾಡಿದ್ರೆ ಈ ಜಾಂಡಿಸು ಕಮ್ಮಿ ಮಾಡ್ಕೋಬೋದು. ಆದರೆ ಊಟದ ಪದಾರ್ಥ ಮಾತ್ರ ಕಂಡೀಷನ್ ಇರಬೇಕು. ನಾನು ಎಲ್ಲೇ ಹೋದೆ, ಬೇಲ್ಪುರಿ ತಿಂದೆ, ಮಸಾಲೆ ಪುರಿ ತಿಂದೆ, ಪಾನಿಪುರಿ ತಿಂದೆ, ಬಜಿ ತಿಂದೆ, ಪಕೋಡ ತಿಂದೆ, ಮಸಾಲೆ ತಿಂದೆ, ದೋಸೆ ತಿಂದೆ, ನೀವು ಇಂಥವೆಲ್ಲ 28 ಕನಸುಗಳನ್ನು ಇಟ್ಕೊಂಡ್ರೆ ಡ್ರಿಂಕ್ಸ್ ಮಾಡಿದೆ, ನಾನು ಸಾರಾಯಿ ಕುಡಿದೆ, ಇಂಥ 28 ಕನಸುಗಳು ಯಾರು ಇಟ್ಕೊಂತೀರಿ, ಈ ಜಾಂಡಿಸ್ ಅನ್ಕರು ಗುಣ ಆಗುವುದೇ ಇಲ್ಲ. ಇದನ್ನೆಲ್ಲ ಬಿಟ್ಬಿಟ್ಟು ಅನ್ನ, ಮಜ್ಜಿಗೆ, ಮೊಸರು ಇಂಥದ್ರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋದರೆ ಬರೋಬ್ಬರಿ ನಾವು ಬೇಗ ಆದಷ್ಟು ನಾವು ಕ್ಲಿಯರ್ ಮಾಡ್ಕೋಬೋದು ಜಾಂಡಿಸ್ನ. ನಿಮ್ಮ ಕೈಲೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಮ್ಮ ಮನೆಗೆ ಬನ್ನಿ, ನಾನು ಔಷಧ ಕೊಡ್ತೀನಿ, ಅದೇನು ನಮಗೇನು ತೊಂದರೆ ಇಲ್ಲ. ನಾವು ಕೊಡುವಂಥ ಔಷಧ ಯಾವುದೇ ಸೈಡ್ ಅಪಾಯ ಇರುವುದಿಲ್ಲ. ನಿಮ್ಮ ಡಾಕ್ಟ್ರ್ ಕೊಟ್ಟಂಥ ಸಲಹೆದ ಪ್ರಕಾರ ನೀವು ಅವ್ರಿಗೆ ಹೇಳಿದ್ದು ತೊಗೋಬೋದು, ನಮ್ಮದು ತೊಗೋಬೋದು. ಯಾಕಂದ್ರೆ ನಮಗೆ ಕೊಡುವಂಥ ಔಷಧದಿಂದ ಜೀವಕ್ಕೆ ಅಪಾಯ ಇರುವುದಿಲ್ಲ, ಭಯ ಇಲ್ಲ, ಧೈರ್ಯವಾಗಿ ಬಂದು ಧೈರ್ಯವಾಗಿ ತೊಗೊಂಡು ಹೋಗ್ಬೋದು. ಮತ್ತು ಈ ಜಾಂಡಿಸ್ನ ಯಾವ ರೀತಿ ಕಂಡುಹಿಡಿಬೇಕು ಜಾಂಡಿಸ್ ಅಂದರೆ, ಇಲ್ಲಿ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ ಬಲಗಡೆ ನೋಡಿ, ಇಲ್ಲಿ ಕೈ ಹಿಡಿದು ಸುಮ್ಮನೆ ಏನೋ ಹಿಂಗೆ ಮಾಡ್ಕೋತ ಹಿಂಗೆ ತೆಳಕ ಮ್ಯಾಕ ನೋಡ್ಕೋತ ಹಿಂಗೆ ಮುಟ್ರಿ. ಇಲ್ಲಿ ಮುಟ್ಟಿದ ತಕ್ಷಣ ಇಲ್ಲಿ ನೋವಾಗುತ್ತೆ, ಇಲ್ಲಿ ನೋವಾಗುತ್ತೆ, ಮತ್ತು ಇಲ್ಲಿ ಹಿಂಗಿಡಿದಾಗ, ಇಲ್ಲಿ ಒತ್ತಿದಾಗ, ಇಲ್ಲಿ ಪ್ರೆಶ್ ಮಾಡಿದಾಗ ಮುಳ್ಳಿನ ಥರ ಇರುತ್ತೆ, ಇಲ್ಲಿ ನೋವಾಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ಕಣ್ಣು ಬರೀ ಅರಿಶಿನ ಕಲರ್ ಇರ್ತಾವೆ, ಯಾರಿಗಿನ ದಾರಿ ಹಿಡಿದು ಹೋಗ್ಕರ ಅರಿಶಿನ ಕಲರ್ ಐತೆ ಅಂತ, ಏ ಜಾಂಡಿಸ್ ಬಂದದಂದ ತಕ್ಷಣ ಅವ್ನಿಗೆ ಯಾರು ಗಾಬರಿ ಪಡಿಸೋಂಥದ್ದು ಬೇಡ. ಇಲ್ಲಿ ಹಿಂಗೆ ಒತ್ತಿದ್ರೆ ಇಲ್ಲಿ ನೋವಾಗುತ್ತೆ, ಇಲ್ಲಿ ಒತ್ತಿದಾಗ ತುಂಬ ನೋವಾಗುತ್ತೆ. ಅದಕ್ಕೋಸ್ಕರ ಹಿಂಗೆ ಹೇಳಿದ್ವಿ, ಇಲ್ಲಿ ಉಗುರು ಹಿಡಿದಾಗ ಇದು ಅರಿಶಿನ ಕಲರ್ ಕಾಣುತ್ತೆ, ಇಲ್ಲಿ ರಕ್ತ ಕಾಣುವುದಿಲ್ಲ. ಅದಕ್ಕೆ ಮತ್ತೆ ಅರ್ಧಮರ್ಧ ಕೆಲವು ಮಂದಿಗೆ ರಕ್ತ ಇನ್ನತೆ ಇದ್ದಾಗೂ ಇಲ್ಲಿ ಬಿಳೆ ಚುಕ್ಕಿಗಳು ಕಾಣ್ತಿರ್ತ, ಅದಕ್ಕೂ ಮತ್ತೆ ನೀವು ಜಾಂಡಿಸನ್ ಮಾಡಿ ಅದಕ್ಕೆ ರಕ್ತ ಇನ್ನತೆ ಆಗಿರುತ್ತೆ. ಅದು ಮತ್ತೆ ಅದು ಬೇರೆ, ರಕ್ತ ಇನ್ನತೆ ಆಗಿದ್ದು ಬೇರೆ. ಜಾಂಡಿಸ್ದಕ್ಕೆ ನಿಮ್ಗೆ ಸಿಂಬಲ್ಗಳು ಹೇಳಿದೆ, ಜಾಂಡಿಸ್ ಇದೆಯಾ ಹೆಂಗಪ್ಪ ಅಂದರೆ ನಾವು ಕಂಡಿಡಿಯೋದು, ಇದು ಅರಿಶಿನ ಇರುತ್ತೆ, ಇಲ್ಲಿ ನೋವು ಇರುತ್ತೆ, ಮತ್ತು ಇಲ್ಲೇನತ್ತೆ ಒಂದು ಇದು ಇರುತ್ತೆ, ಒಂದು ಕಡ್ಡಿ ತೊಗೊಂಡು ಹೊತ್ಬೇಕು ನೀವು. ಇಲ್ಲಿ ಕಡ್ಡಿನೇ ಬೇಡ, ಉಗುರು ತೆಗಿಬೇಕು ಸ್ವಚ್ಛತಾಗಿ. ಹಿಂಗೆ ಪ್ರೆಶ್ ಮಾಡಿದಾಗ ಈ ಹೆಬ್ಬಳ್ಳಿನ ತೆಳಗಡೆ ಹಿಂಗೆ ಮಾಡಿದಾಗ
ಇದು ಒತ್ತಿದ ತಕ್ಷಣ ಸಖತ್ ನೋವಾಗುತ್ತೆ ಅವನು. ಯಾ ಹಿಂಗೆ ಒತ್ತಿದ ತಕ್ಷಣ ಇಲ್ಲಿ ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಬಿಡಿ, ಇಲ್ಲಿ ಒತ್ತಿದ ತಕ್ಷಣವೇ ನೋವಾಗುತ್ತೆ, ಆವಾಗ ಅದು ಇಲ್ಲೇ ಇರುತ್ತೆ, ಇದು ಇಲ್ಲಿ ಒತ್ತಿದ್ರಾಗ ಅದೇ ಥರ ನೋವಾಗುತ್ತೆ, ಇದು ಜಾಂಡೀಸ್ ಆಗಿದೆ ಅಂತ ಆವಾಗ ನೂರಕ್ಕೆ ನೂರು ನಾವು ಕನ್ಫರ್ಮ್ ಮಾಡ್ಕೋಬೋದು. ಆದರೆ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ 2% 5% ಇಷ್ಟು ಪರ್ಸೆಂಟು, 20% 30% 50% ಅಂತ ಹೇಳ್ತಾರೆ. ನಮ್ಮದರಲ್ಲಿ 5% 2% 50% ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮದು ಪಾರಂಪರಿಕ ವೈದ್ಯ ಚಿಕಿತ್ಸೆಯಲ್ಲಿ ಐತ್ಯಾ, ಹಾಂ ಇದನ್ನು ತೊಗೊಂತ ಇದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ ನೀವು. ಇಲ್ಲ ನಾನು ಎಣ್ಣೆ ಹೊಡೆದೇ ಬಿಟ್ಟೆ ಅಂದರೆ ನೀವು ಹೋಗೇ ಬಿಡ್ತಾರೆ ಶಿವನ ಪಾದಕ್ಕೆ. ಅದಕ್ಕೆ ದಯವಿಟ್ಟು ಎಣ್ಣೆ ಹೊಡೆದ್ರೆ ಮಾತ್ರ ಜಾಂಡಿಸ್ ಜಾಸ್ತಿ ಅವ್ರಿಗೆ ಇರುತ್ತೆ. ಯಾರು ಎಣ್ಣೆ ಹೊಡೆದ್ರೆ ದಯವಿಟ್ಟು ಜಾಂಡಿಸ್ ಬಂದದಂದರೆ ಎಲ್ಲ ಬಾಯಿ ಕಟ್ಟಿ ಒಂದು ಗೋದ್ರೇಜ್ ಲಾಕ್ ತೊಗೊಳ್ಳಿ, ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಲಾಕ್ ಮಾಡ್ಕೊಂಬಿಡಿ. ಬರೇ ಮಜ್ಜಿಗೆ ಅನ್ನ ಕಬ್ಬಿನ ಹಾಲು ಅತಿ ಹೆಚ್ಚಿಗೆ ಸೇವನೆ ಕಬ್ಬಿನ ಹಾಲು ಮಾಡಬೇಕಾಗುತ್ತೆ ನಾವು. ಕಬ್ಬಿನ ಹಾಲದಿಂದನೂ ನಮಗೆ ಜಾಂಡೀಸು ಕ್ಲಿಯರ್ ಆಗ್ತಾ ಇರುತ್ತೆ. ಹೆಚ್ಚಿಗೆ ಬಿಸಿ ಬಿಸಿ ನೀರು ಕುಡಿತಾ ಇದ್ರೆ ಮೂತ್ರ ಮುಖಾಂತರ ನಮ್ಮ ರೋಗಗಳು ಹೋಗ್ತಾವೆ ಅಂತ ಅವಾಗಲೇ ಹೇಳಿ ಮುಂಚೆದ್ದೇ ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಎಷ್ಟು ನಾವು ನೀರು ಕುಡಿತಾ ಇರ್ತೀವಿ ಅಷ್ಟು ಮೂತ್ರ ಮುಖಾಂತರ ಹೋಗುತ್ತೆ. ಹೊಟ್ಟೊಳಗಡೆ ಇರೋಂಥ ಎಲ್ಲ ಕೊಲೆಸ್ಟ್ರಾಲು ಗಲೀಜ ಖನಿಜ ಏನೇನು ನಮಗೆ ತಿಪ್ಪೆ ಥರ ಇರುತ್ತಾ ಅದೆಲ್ಲ ನೀರಿನ ಮುಖಾಂತರ ಹೋದಾಗ ನಮ್ಮ ಜಾಂಡೀಸು ನಮಗೆ ಕ್ಲಿಯರ್ ಆಗುತ್ತೆ. ಆವಾಗ ಇದನ್ನು ನಾವು ಬಸವಣ್ಣ, ನನ್ನಂಥ ಬಂದಂಥ ರೋಗವನ್ನು ಕಳೆದಂಥ ಬಸವಣ್ಣ ನಾನು ನಿನಗೆ ಕೃತಜ್ಞತೆ ಅಂತೇಳ್ಬಿಟ್ಟು ನಾವು ಬಸವಣ್ಣನ ಹತ್ರ ಪಾದಕ್ಕೆ ಶರಣಾಗಿ ನಾವು ಪಾದಕ್ಕೆ ಶರಣಾಗಿ ಆವಾಗ ನಾವು ಮುಂದಿನ ದಾರಿ ಏನು ತಿನ್ನಬೇಕು ಏನು ಬಿಡಬಾರದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ಇದು ಸ್ವಲ್ಪ ದಿವಸ ಒಂದು ತಿಂಗಳುಗಟ್ಟಲೆ ಎರಡು ತಿಂಗಳುಗಟ್ಟಲೆ ನಾವು ಗಟ್ಟಿ ಪದಾರ್ಥವನ್ನು ನಿಷೇಧವಿಸಬೇಕು. ಜಾಂಡೀಸ್ ಇದ್ದರು ಗಟ್ಟಿ ಪದಾರ್ಥ ಯಾವುದೇ ಆಗಿರ್ಬೋದು, ಗಟ್ಟಿ ಪದಾರ್ಥ ಅಂದರೆ ಹಾರ್ಡ್ ಪದಾರ್ಥನ ನಿಷೇಧವಿಸಬೇಕಾಗುತ್ತದೆ. ನಾವು ಯಾವತ್ತು ಮತ್ತೆ ಗಟ್ಟಿ ತಿಂತೀವಿ ಎಗ್ದುಮ್ಮಗಿಲ್ಲಿ ನೋವಾಗುತ್ತೆ, ನೋವು ಸ್ಟಾರ್ಟ್ ಆಗುತ್ತೆ ಸ್ವಾಮಿ. ಅವಾಗ ಯಾರು ಜವಾಬ್ದಾರಿ, ಯಾರು ಜವಾಬ್ದಾರಿಲ್ಲ. ಮತ್ತೆ ಆಸ್ಪತ್ರೆಗೆ ಹೋಗ್ತೀವಿ, ಮತ್ತೆ 500, 5,000, 10,000 ಇಟ್ಬಿಟ್ಟು ಬರ್ತೀವಿ. ಏನಕ್ಕೆ ಬೇಕು ನಾವು 5,000, 10,000 ಇಡೋದು? ನಾವು ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಒಂದೆರಡು ತಿಂಗಳ ಪರ್ಫೆಕ್ಟಾಗಿ ನಾರ್ಮಲ್ ಆಗಿಬಿಡ್ತೀವಲ್ಲ. ಅದಕ್ಕಾಗಿ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ನಮ್ಮ ಆರೋಗ್ಯಕ್ಕೆ ಕಾಪಾಡ್ಕೋಬೇಕಂದ್ರೆ ನಾವೇ ವೈದ್ಯರಾಗಬೇಕು, ನಾವೇ ತಿಳ್ಕೋಬೇಕು. ಪ್ರತಿ ದಿವಸ ನಾವು ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋದ್ರಿಂದ ಮುಖಾಂತರನೇ ದಿನಕ್ಕೆ ಸೂಕ್ಷ್ಮವಾಗಿ ಗಮನಿಸುತ್ತಾ ನಮ್ಮ ಆರೋಗ್ಯವನ್ನು ಅಂಗೈಯಲ್ಲಿ ಆರೋಗ್ಯ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು. ಅದಕ್ಕೆ ಅಂಗೈಯಲ್ಲಿ ಬಸವಣ್ಣರು ಲಿಂಗನು ಇಟ್ಕೊಂಬಿಟ್ರೆ ಅದನ್ನು ನೋಡ್ತಾ ಇದ್ದರೆ ನಮ್ಮಲ್ಲಿರೋಂಥ 108 ರೋಗಗಳನ್ನು ಕಮ್ಮಿ ಮಾಡಿ IBP ಲೋ BP ಇದರಿಂದನೂ ಕಡಿಮೆ ಆಗುತ್ತೆ, ನಮ್ಮ ಮನಸ್ಸು ಶಾಂತಿ ವೃದ್ಧಿ ಆಗುತ್ತೆ ಅಂತ ಬಸವಣ್ಣರು ಅಂಗೈಯಲ್ಲಿ ಆರೋಗ್ಯ ಜೊತೆಯಲ್ಲಿ ಲಿಂಗನು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಯಾರು ಮರಿಬಾರದು. ನಮಗೆ ಮುಂದಿನ ದಿನಗಳಲ್ಲಿ ಒಂದೊಂದು ವಸ್ತುನ ನಾನು ಹೇಳಿಕೊಡ್ತೀನಿ. ಶರಣು ಶರಣಾರ್ಥಿ.